ಇಪ್ಪತ್ತೊಂದನೇ ಶತಮಾನದಲ್ಲಿರುವ ಮಹಿಳೆಯರು ದೇಶದ ಅತ್ಯುನ್ನತ ಹುದ್ದೆಯಿಂದ ಹಿಡಿದು ಗಗನಯಾನದವರೆಗೂ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಚಾಪನ್ನ ಮೂಡಿಸಿದ್ದಾರೆ ಹಾಗೆ ರಾಜಕೀಯ ಕ್ಷೇತ್ರದಲ್ಲೂ ದೇಶವನ್ನು ಆಳುವಲ್ಲಿಯೂ ತಮ್ಮ ಚಾಣಾಕ್ಷತೆಯನ್ನ ತೋರಿಸಿದ್ದಾರೆ ಅದಕ್ಕೆ ಸಾಕ್ಷಿ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿಯೇ ಸಾಕ್ಷಿ ದೇಶದ ಎಲ್ಲಾ ರಂಗಗಳಲ್ಲೂ ಮಹಿಳೆಯರು ತಮ್ಮದೇ ಆದ ಕೊಡುಗೆಗಳನ್ನ ನೀಡುತ್ತಾ ಯಗ್ಗಿಲ್ಲದೆ ಮುನ್ನುಗ್ತಿದ್ದಾರೆ ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಮಹಿಳೆಯರ ಪಾತ್ರ ಸ್ವಲ್ಪ ಕಡಿಮೆ ಇದೆ ಇದಕ್ಕೆ ಕಾರಣ ಪುರುಷ ಪ್ರಧಾನ ಸಮಾಜವಾಗಿರಬಹುದು ಮತ್ತು ಮೀಸಲಾತಿಯೂ ಆಗಿರಬಹುದು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಹೆಚ್ಚಾಗಬೇಕು ಅನ್ನೋದು ಹಲವು ವರ್ಷಗಳ ಹಳೆಯ ಬೇಡಿಕೆ ಸೆಪ್ಟೆಂಬರ್ ಹನ್ನೆರಡರಂದು ಅಂದಿನ ಪ್ರಧಾನಿ ದೇವೇಗೌಡರ ನೇತೃತ್ವದ ಯುನೈಟೆಡ್ ಫ್ರಂಟ್ ಸರ್ಕಾರ ಸಂವಿಧಾನದ ಎಂಬತ್ತೊಂದನೇ ತಿದ್ದುಪಡಿಯಾಗಿ ಲೋಕಸಭೆಯಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪರಿಚಯಿಸಿತು ಒಂಬೈನೂರ ತೊಂಬತ್ತಾರು ಸೆಪ್ಟೆಂಬರ್ ಹನ್ನೆರಡರಂದು ಅಂದಿನ ಪ್ರಧಾನಿ ದೇವೇಗೌಡರ ನೇತೃತ್ವದ ಯುನೈಟೆಡ್ ಫ್ರಂಟ್ ಸರ್ಕಾರ ಸಂವಿಧಾನದ ಎಂಬತ್ತೊಂದನೇ ತಿದ್ದುಪಡಿಯಾಗಿ ಲೋಕಸಭೆಯಲ್ಲಿ ಈ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪರಿಚಯಿಸಿತ್ತು ಈ ಮಸೂದೆಯನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಪರಿಚಯಿಸಲಾಯಿತು ಅನೇಕ ಪಕ್ಷಗಳ ಬೆಂಬಲದೊಂದಿಗೆ ನಡೀತಾ ಇದ್ದ ವಾಜಪೇಯಿ ಸರ್ಕಾರ ಈ ವಿಚಾರವಾಗಿ ವಿರೋಧವನ್ನು ಎದುರಿಸಬೇಕಾಯಿತು ವಾಜಪೇಯಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಎರಡು ಮತ್ತು ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಇದನ್ನು ಅಂಗೀಕರಿಸಲು ಪ್ರಯತ್ನಿಸಿತು ಆದರೆ ಯಶಸ್ವಿಯಾಗಲಿಲ್ಲ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಮಸೂದೆಯನ್ನ ಮತ್ತೆ ಹದಿನಾಲ್ಕನೇ ಲೋಕಸಭೆಯಲ್ಲೂ ಪರಿಚಯಿಸಲಾಯಿತು ಅಲ್ಲಿ ಅದನ್ನು ಆರ್ಜೆಡಿ ಮತ್ತು ಎಲ್ಜೆಪಿನ ಸಭಾತ್ಯಾಗದ ನಡುವೆ ಎರಡ್ ಸಾವಿರದ ಹತ್ತರಲ್ಲಿ ಅಂಗೀಕರಿಸಲಾಯಿತು ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಟು ಸರ್ಕಾರವು ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸಿತು ಆದಾಗ್ಯೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನೈದನೇ ಲೋಕಸಭೆಯ ವಿಸರ್ಜನೆಯ ನಂತರ ಮಸೂದೆಯೇ ರದ್ದಾಗಿತ್ತು ರಾಜ್ಯಸಭೆಯಲ್ಲಿ ಮಸೂದೆಗೆ ಒಮ್ಮತದ ಕೊರತೆಯು ಪ್ರಮುಖ ಅಡ್ಡಿಯಾಗಿತ್ತು ಅಂದು ಆ ಸರ್ಕಾರಗಳಿಗೆ ಬಹುಮತದ ಕೊರತೆ ಇತ್ತು ಮುಖ್ಯವಾಗಿ ಎಸ್ಪಿ ಬಿಎಸ್ಪಿ ಟಿಡಿಪಿ ಮತ್ತು ಎಐಎಡಿಎಂಕೆಯಂತಹ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ಸಹ ವಿವಿಧ ಹಂತಗಳಲ್ಲಿ ಬೆಂಬಲವನ್ನ ನೀಡಿದರೆ ಸಮಾಜವಾದಿ ಪಕ್ಷ ಆರ್ಜೆಡಿ ಮತ್ತು ಜೆಡಿಯುನಿಂದ ವಿರೋಧ ವ್ಯಕ್ತವಾಗಿತ್ತು ಇಷ್ಟೆಲ್ಲಾ ವಿರೋಧಗಳ ನಡುವೆ ಈ ಮಸೂದೆ ಮೂಲೆ ಹೋಯಿತು ಆದರೆ ಈಗ ಈ ಮಹಿಳಾ ಮೀಸಲಾತಿ ಮಸೂದೆಗೆ ಮರು ಜೀವ ಕೊಡೋಕೆ ಪ್ರಧಾನಿ ಮೋದಿ ಮುಂದಾಗಿದ್ದಾರೆ ಹೊಸ ಸಂಸತ್ ಕಟ್ಟಡದಲ್ಲಿ ಮೊದಲ ಮಸೂದೆಯಾಗಿ ಮಂಡನೆಯಾಗಿರುವ ಮಹಿಳಾ ಮೀಸಲಾತಿ ಮಸೂದೆಯು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೀತಿ ನಿರೂಪಣೆಯಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸೋಕೆ ಅನುವು ಮಾಡಿಕೊಡ್ತಿದೆ ಸ್ಥಳೀಯ ಚುನಾವಣೆಗಳಲ್ಲಿ ಈಗಾಗಲೇ ಶೇಕಡ ಐವತ್ತರಷ್ಟು ಮೀಸಲಾತಿ ಇದೆ ಆದರೆ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿ ಕೊಡೋದ್ರ ಮೂಲಕ ರಾಜ್ಯಸಭೆಗೆ ಮತ್ತು ಲೋಕಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಕರೆತರುವ ಉದ್ದೇಶದಿಂದ ಈ ಮಸೂದೆಯನ್ನ ಮಂಡನೆ ಮಾಡಲಾಗಿದೆ ಈ ಮಸೂದೆಗೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಎಂದು ಹೆಸರನ್ನು ಇಡಲಾಗಿದೆ ಹಲವು ಪಕ್ಷಗಳು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳಾ ಮೀಸಲಾತಿಗೆ ಒತ್ತಾಯಿಸಿರುವುದರಿಂದ ಮಸೂದೆಯು ಸುಗಮವಾಗಿ ಅಂಗೀಕಾರಗೊಳ್ಳುವ ನಿರೀಕ್ಷೆಯೂ ಇದೆ